ಇಲ್ಲಿ ದೇವೇಗೌಡರು ಮೊದಲು ಹೇಳ್ಬಿಟ್ಟಿದ್ರು ಅಂತ, ಯಾರಿಗೆ? ಕಾಂಗ್ರೆಸ್ ಕಡೆಯಿಂದನೇ ಸಿ ಎಂ ಆಗಲಿ, ಅಭ್ಯಂತರ ಇಡಲ್ಲ ನಂದು, ನನ್ನ ಬೆಂಬಲ ನಿಮ್ಗೆ ಇರುತ್ತೆ, ಯಾಕೆಂದರೆ ಕೋಮುವಾದಿ ಪಕ್ಷವನ್ನು ದೂರ ಇಡಬೇಕು ಅಧಿಕಾರದಿಂದ ಅಂತ ಒಂದು ಸೂತ್ರ ಮಾಮೂಲಿ ಅದನ್ನು ಹೇಳ್ತಾನೆ ಬರ್ತಾ ಇದ್ದಾರೆ. ನನ್ನ ಪ್ರಶ್ನೆ ಇರತಕ್ಕಂಥದ್ದು, ಸಿದ್ದರಾಮಯ್ಯವ್ರನ್ನ ಮತ್ತೆ ಸಿ ಎಂ ಮಾಡಲಿಕ್ಕೆ ದೇವೇಗೌಡರಿಗೆ ನಿಜವಾಗಿಯೂ ಮನಸ್ಸಲ್ಲಿತ್ತ? ಒಂದು ಪ್ರಶ್ನೆ. ಈ ಟೈಮ್ ಏನಿದೆ ನೋಡಿ, ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವ್ರ ನಡುವಿನ ಹಳಸಿದ ಸಂಬಂಧ ಸದ್ಯದ ಮಟ್ಟಿಗೆ, ಎದುರ ಎದುರ ಮಾತಾಡ್ತಿಲ್ಲ, ಮುಖಾಮುಖ ನೋಡ್ತಿಲ್ಲ, ಒಂದು ವೇದಿಕೆಯಲ್ಲಿ ಕುಳಿತುಕೊಳ್ಳಿಕ್ಕೆ ರೆಡಿ ಇಲ್ಲ ಅವರು. ಸಂಗೊಳ್ಳಿ ರಾಯಣ್ಣ ಮಲಾರ್ಪಣೆ ಮಾಡಬೇಕು, ಒಬ್ಬರು ಕಾರ್ಯಾಲಯ ಕುಳಿತುಕೊಂಡ್ಬಿಡ್ತಾರೆ, ಸಿದ್ದರಾಮಯ್ಯವ್ರು ಹೋಗಲಿ ಆಮೇಲೆ ಬರ್ತೀನಿ ನಾನು ಅಂತ ಹೇಳಿ ಅಷ್ಟರ ಮಟ್ಟಿಗೆ ಇರಬೇಕಾದ್ರೆ ಬಿ ಜೆ ಪಿ ರೋಲ್ ಏನಿಲ್ಲಿದ್ದ ಅವ್ರೇನು ಮಾಡ್ತಾರೆ? ರಮಾಕಾಂತ್, ದೇವೇಗೌಡರಿಗೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಮನಸ್ಸಿತ್ತ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಅದು ಸಾಧ್ಯವೇ ಇಲ್ಲ ದೇವೇಗೌಡರಿಗೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕೆ. ಅದರ ಜೊತೆಗೆ ದೇವೇಗೌಡರು ಹೃದಯಪೂರ್ವಕವಾಗಿ ಕಾಂಗ್ರೆಸ್ನವರಿಗೆ ನಮಗೆ ಮುಖ್ಯಮಂತ್ರಿ ಬೇಡ, ನೀವೇ ಮುಖ್ಯಮಂತ್ರಿ ಆಗಿ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ಇಟ್ ಈಸ್ ಎ ಸ್ಟ್ರಾಟಜಿ ಬೈ ದೇವೇಗೌಡ, ನನಗೆ ಮುಖ್ಯಮಂತ್ರಿ ಬೇಡಪ್ಪ ನೀವೇ ಆಗಿ ಅನ್ನೋದು. ಈಗ ಅವರಲ್ಲಿ ಜಗಳ ಆಗುತ್ತೆ ಅಂತ ಗೊತ್ತು ಅವರಿಗೆ, ದೇವೇಗೌಡರಿಗೆ. ಸಿದ್ದರಾಮಯ್ಯ ನಾನಾಗ್ತೀನಿ ಅಂತಾರೆ, ಮಲ್ಲಿಕಾರ್ಜುನ್ ಖರ್ಗೆ ನಾನಾಗ್ತೀನಿ, ಶಿವಕುಮಾರ್ ದೇಶಪಾಂಡೆ ಎಲ್ಲ, ಅವಾಗ ಏನಾಗುತ್ತೆ ಅಂದ್ರೆ ಅನಿವಾರ್ಯವಾಗಿ ಕುಮಾರಸ್ವಾಮಿನ ಒಪ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ದೇವೇಗೌಡರು ಹೇಳಿದ್ರು, ಆಯ್ತಪ್ಪ ನೀವೇ ಆಗಿ, ನಮ್ಗೇನು ಬೇಡ ಅಂತ. ದೇವೇಗೌಡರ ರಾಜಕಾರಣ ತುಂಬಾ ಸ್ಪಷ್ಟವಾಗಿ ಏನು ಅಂತಂದ್ರೆ, ಕಾಂಗ್ರೆಸ್ನಲ್ಲೇ ಜಗಳ ಹಚ್ಚಿ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡೋದು ನಂಬರ್ ಒನ್. ನಂಬರ್ ಟೂ, ದೇವೇಗೌಡರು 2 ವರ್ಷಕ್ಕೆ ಮೊದಲು 2016ರಲ್ಲೇ ಹೇಳಿದ್ರು, ನಾನು ಕುಮಾರಸ್ವಾಮಿಯವರನ್ನ ಮತ್ತೆ ಮುಖ್ಯಮಂತ್ರಿಯ ಗಾದಿಯ ಮೇಲೆ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ, ಅಲ್ಲಿವರೆಗೂ ಆಗಲ್ಲ ಅನ್ನುವ ಮಾತು ಹೇಳಿದ್ರು. ಅಂದ್ರೆ ಆ ಮಾತುಗಳನ್ನ ನಾವು ನೆನಪಿಟ್ಕೊಳ್ಳೋದಾದ್ರೆ ಯಾವುದೇ ಕಾರಣಕ್ಕೆ ಅವರು ಕಾಂಗ್ರೆಸ್ನವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಅವ್ರು ಒಪ್ತಾ ಇರಲಿಲ್ಲ. ಇದು ಎರಡು. ಇನ್ನ ಸಿದ್ದರಾಮಯ್ಯನವರು, ಸಿದ್ದರಾಮಯ್ಯನವ್ರು ಮಾತಾಡ್ತಾ ಇವತ್ತಿನ ಭಾಷಣದಲ್ಲಿ ಏನು ಹೇಳಿದ್ದಾರೆ ಅಂದರೆ, ನನ್ನ ವಿರೋಧಿಗಳಿಗೆ ನಾನು ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಆಗೋದು ಬೇಡ ಅಂತ ಮನಸ್ಸಲ್ಲಿತ್ತು. ಅವ್ರ ವಿರೋಧಿಗಳ್ಯಾರು? ಎರಡು ವಿರೋಧಿಗಳಿದ್ದಾರೆ ಅವರಿಗೆ. ಬಿಜೆಪಿನಲ್ಲಿರುವ ವಿರೋಧಿಗಳಿಗಿಂತ ಹೆಚ್ಚಾಗಿ ಒಬ್ಬ ವಿರೋಧಿ ದೇವೇಗೌಡರು, ಇನ್ನೊಬ್ಬ ವಿರೋಧಿ ಕಾಂಗ್ರೆಸ್ನಲ್ಲಿರೋರೇ ಅವರ ವಿರೋಧಿಗಳು. ಕಾಂಗ್ರೆಸ್ನಲ್ಲೇ ಸಿದ್ದರಾಮಯ್ಯನವರ ಕಾಲೆಳೆಯುವ ಕೆಲಸವನ್ನ ಅತ್ಯಂತ ಯೋಜಿತವಾಗಿ ಕೆಲವರು ಮಾಡಿದ್ರು. ಚೀನಾರಾಮ್ ಅವರು ಒಂದು ಪ್ರಶ್ನೆಯನ್ನ ಹೇಳಿದ್ರು, ಅಹಿಂದ ನಾಯಕ ಅಂತ ಹೇಳೋ ಸಿದ್ದರಾಮಯ್ಯನವರು ದಲಿತರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಬಿಡಲಿಲ್ಲ ಅಂತ. ದಟ್ ಇಸ್ ಆಲ್ಸೋ ಎ ಪಾಯಿಂಟ್. ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೂ ಒಬ್ಬ ದಲಿತ ಮುಖ್ಯಮಂತ್ರಿ ಆಗೋದಕ್ಕೆ ಬಿಡಲಿಲ್ಲ, ಆಗ್ಬೇಕು ಅಂತ ಹೊರಟಿದ್ದಾರೆ. ಆಮೇಲೆ ಅವರು ಸಿದ್ದರಾಮಯ್ಯನವರ ಮಾತಿನಲ್ಲಿ ತುಂಬಾ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ, 2004ರಲ್ಲಿ ಯಾರು ಮುಖ್ಯಮಂತ್ರಿ ಗಾದಿಯನ್ನು ಸಿದ್ದರಾಮಯ್ಯನವರನ್ನ ಕಿತ್ಕೊಂಡು ಧರ್ಮಸಿಂಗ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು, ಇಟ್ ವಾಸ್ ದೇವೇಗೌಡರು ಅಂತ ಅನ್ನೋದು ನಾನು ಹೇಳೋದಲ್ಲ, ಸಿದ್ದರಾಮಯ್ಯನವರು ಹೇಳ್ತಾರೆ. ಸಿದ್ದರಾಮಯ್ಯನವರನ್ನ ಪಕ್ಷದಿಂದ ಕ್ಯಾಬಿನೆಟ್ ಇಂದ ಎಕ್ಸ್ಪೆಲ್ ಮಾಡಿ ಜನತಾದಳ ಎಸ್ ಇಂದ ಡಿಸ್ಮಿಸ್ ಮಾಡಿದವರು ಯಾರು? ಇಟ್ ವಾಸ್ ದೇವೇಗೌಡ ಅಂಡ್ ಸನ್ಸ್. ಇವೆಲ್ಲವೂ ಕಾರಣ ಇರೋದ್ರಿಂದ ಸಿದ್ದರಾಮಯ್ಯನವರಿಗೆ ಮೊದಲ ಶತ್ರು ಯಾರು ಅಂತಂದ್ರೆ ದಟ್ ಈಸ್ ಜೆ ಡಿ ಎಸ್. ಆ ಮೊದಲ ಶತ್ರುನ ಇವತ್ತು ಅಧಿಕಾರ ಸೂತ್ರ ಹಿಡಿದಿದ್ದಾಗ ಸಿದ್ದರಾಮಯ್ಯಗೆ ಅದು ಸಹಿಸಕ್ ಸಾಧ್ಯ. ಸಾಫ್ಟ್ ಕಾರ್ನರ್ ಯಡಿಯೂರಪ್ಪನವರ ಪರವಾಗಿ ಸಿದ್ದರಾಮಯ್ಯನವರಿಗೆ ಈ ವಿಚಾರದಲ್ಲಿ ಅಲ್ಲ ಇರ್ಬೋದು ಸರ್, ಕುಮಾರಸ್ವಾಮಿ ಅವರು ಅಧಿಕಾರದಲ್ಲಿ ಇರಬಾರ್ದು, ನಾನು ಬಂದ್ರೆ ಬರ್ಲಿ, ಬರ್ದೇ ಇದ್ರೆ ಸಂತೋಷ, ಬೇಕಾದ್ರೆ ಬಿಜೆಪಿ ಅಧಿಕಾರಕ್ಕೆ ಬರ್ಲಿ ಅಂತ ಸಿದ್ದರಾಮಯ್ಯನವರಿಗೆ. ರಮಾಕಾಂತ್ ಅದಕ್ಕೆ ಹಿಸ್ಟ್ರಿನೂ ಇದೆ, 2008ರಲ್ಲಿ ಕಾಂಗ್ರೆಸ್ 80 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿತ್ತು, ಜೆ ಡಿ ಎಸ್ 28 ಇಂಡಿಪೆಂಡೆಂಟ್ಸ್ 6. ಖರ್ಗೆ ಅವರು ಈ ವೆಂಟ್ ಸೋನಿಯಾ ಗಾಂಧಿ ವಿತ್ ಎ ಪ್ರಪೋಸಲ್, ನಾ 80, 28, 6 ಅಂದ್ರೆ 114 ಆಗತ್ತೆ, ಕಾಂಗ್ರೆಸ್ ಕ್ಯಾನ್ ಫಾರ್ಮ್ ದ ಗವರ್ಮೆಂಟ್, ಐ ಕ್ಯಾನ್ ಬಿಕಮ್ ದ ಚೀಫ್ ಮಿನಿಸ್ಟರ್ ಅಂತ ಆಗ್ತಾನೆ ಸೇರಿದ್ದಂತಹ ಸಿದ್ದರಾಮಯ್ಯನವರು ಅದಕ್ಕೆ ತಮ್ಮ ರಿಸರ್ವೇಷನ್ ವ್ಯಕ್ತಪಡಿಸಿದ್ರು. ನಾನು ಯಾವ ಪಕ್ಷವನ್ನ ವಿರೋಧ ಮಾಡಿ ಜೆ ಡಿ ಎಸ್ ನಿಂದ ಆಚೆ ಬಂದು ಕಾಂಗ್ರೆಸ್ ಸೇರಿದ್ನು, ಆ ಪಕ್ಷದ ಜೊತೆ ನೀವು ಮೈತ್ರಿಯನ್ನ ಮಾಡಿಕೊಂಡ್ರೆ ನಾನು ಹೇಗೆ ಕಾಂಗ್ರೆಸ್ ಅಲ್ಲಿ ಇರಲಿ ಅಂತ ಹೇಳಿದ್ರು. ಅದರ ಪರಿಣಾಮ ಏನಾಯ್ತು ಅಂದ್ರೆ ಸೋನಿಯಾ ಗಾಂಧಿ ಬೇಡ ಅಂದ್ರು, ಖರ್ಗೆ ಮುಖ್ಯಮಂತ್ರಿ ಆಗ್ಲಿಲ್ಲ. ಆಮೇಲೆ 2013 ಅಲ್ಲಿ ಅಂದ್ರೆ ಆವಾಗ ಯಡಿಯೂರಪ್ಪನವರಿಗೆ ಸಿದ್ದರಾಮಯ್ಯ ಹೆಲ್ಪ್ ಮಾಡಿದ್ರು. 2013 ಅಲ್ಲಿ ಕೆಜೆಪಿ ಮಾಡುವುದರ ಮೂಲಕ 40 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಸೋಲ್ತು, ಅದರ ಲಾಭ ಸಿದ್ದರಾಮಯ್ಯನವ್ರಿಗಾಯ್ತು. ಹಾಗಾಗಿ ದೇರ್ ಇಸ್ ಎ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಸಿದ್ದರಾಮಯ್ಯ ಅಂಡ್ ಯಡಿಯೂರಪ್ಪ. ಸರಿ, ಚಿನ್ನರಾಮ್ ಅವರೇ, ಯಡಿಯೂರಪ್ಪನವ್ರಿಗೆ ಕಾಲ ಪರಿಪಕ್ವ ಆಗಿಲ್ವಾ? ಇವಾಗ ಸಿದ್ದರಾಮಯ್ಯನವ್ರಿಗೂ ಬೇಸರ ಇದೆ, ಕುಮಾರಸ್ವಾಮಿಯವ್ರಿಗೂ ಸಿದ್ದರಾಮಯ್ಯನವ್ರಿಗೂ ಅಷ್ಟಕ್ಕಷ್ಟೇ ಇರುವಂಥ ಸಂಬಂಧ ಇದೆ. ಇದ್ರ ಮಧ್ಯೆ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಆ ಒಂದು ಮಾತು ಕಾಯ್ತಾ ಇದ್ರು,
ಕಾಂಗ್ರೆಸ್ ನ ಇನ್ನು ರಿಯಾಕ್ಷನ್ಸ್ ಬರ್ಲಿಕ್ಕೆ ಶುರುವಾಗ್ತವೆ. ಈ ಒಂದು ಮಾತಿಗೆ ಅನೇಕ ಕಾಂಗ್ರೆಸ್ ಶಾಸಕರು ವೈಟ್ ಮಾಡ್ತಾ ಇದ್ರು. ಸಿದ್ದರಾಮಯ್ಯನವರೇ ನೀವು ಹೂ ಅಂತೇಳಿ ಹೂ ಅಂತೇಳಿ ಸಂಪುಟ ರಚನೆ ನೋಡಿದ್ರ ಹೇಗಾಗಿದೆ, ಯಾರು ಮಿನಿಸ್ಟರ್ ಮಾಡಿದ್ರು ನಮ್ಮನ್ನು ಮಾಡಲಿಲ್ಲ, ಎಲ್ಲವೂ ಕೂಡ ಶಾಂತಿವನದಲ್ಲಿ ಆಯ್ತು. ಒಂದು ಸುತ್ತಿನ ಮಾತುಕತೆ, ಯುರೋಪ್ ಟೂರ್ಗೆ ಒಂದು ಮುಹೂರ್ತ ನಿಗದಿಯಾಗಿದೆ. ಅದೇ ಸಂದರ್ಭದಲ್ಲಿಯೇ ರಾಜ್ಯದಲ್ಲಿ ತಲ್ಲಣಗಳು ಪಲ್ಲಟಗಳು ಆಗ್ತವೆ ಅಂತ ಹೇಳಿ. ಅಲ್ಲ, ಈಗಾಗಲೇ ನಮ್ಗೆ ನಿರೀಕ್ಷಿತ ಅದಲ್ಲ. ಓಕೆ, ಇವತ್ತು BJP ಕಾದು ನೋಡ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಗೆ ಯಾಕೆ ಸಿಕ್ಕಿದ್ವಿ ಅಂದರೆ, ಈಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಬಿದ್ದೋಯ್ತು, JDS ಬಿದ್ದೋಯ್ತು, ಅದಕ್ಕೆ BJP ಕಾರಣ ಅನ್ನೋ ಹೊಣೆಗಾರಿಕೆ ನಮ್ಮ ಮೇಲೆ ಬರೋದು ಬೇಡ. ಓಕೆ, ಈಗ ಅವರವರೇ ಕಿತ್ತಾಡ್ತಾ ಇದ್ದಾರೆ. ಇವತ್ತು ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತನ್ನ ಬಾಯಲ್ಲಿ ಬರ್ತಾ ಇರ್ತಕ್ಕಂಥ ಮಾತು, ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತಕ್ಕಂಥ ಮಾತು, ನಾನು ಮುಂದೆ ಮುಖ್ಯಮಂತ್ರಿ ಆಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಚುನಾವಣೆ ಎಣಿಕೆ ಆಗೋದಕ್ಕಿಂತ ಮುಂಚೆ ಹೇಳಿದ್ರು, ದಲಿತರು ಯಾರಾದರೂ ಮುಖ್ಯಮಂತ್ರಿ ಆಗ್ಬಿಡಲಿ, ನಂದೇನು ಅಭ್ಯಂತರ ಇಲ್ಲ, ಅವರಾಗದ್ರೆ ಅಂತ. ಹಿಂಗ್ ಹೇಳಿದಂತ ಇವತ್ತು ಸಿದ್ದರಾಮಯ್ಯನವರು ತಮ್ಮ ಮಾತುಗಳನ್ನ ಹೇಗೆ ವರ್ಣಿಸ್ತಾ ಇದ್ದಾರೆ, ಅವರಿಗೆ ಕುದೀತಾ ಇದೆ ಮನಸ್ಸಲ್ಲಿ. ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರಬಾರ್ದು, ದೇವೇಗೌಡರು ಆಟ ನಡೀಬಾರ್ದು. ಆ ದೇವೇಗೌಡರು ಕುಮಾರಸ್ವಾಮಿ ಪಾಪ ಎಲ್ಲರನ್ನೂ ಸಜ್ಜುಗೊಳಿಸ್ಕೊಂಡು ಹೋಗ್ತಾರೆ. ರೇವಣ್ಣವರು ಒಂದ್ ಕಡೆ ಕಾಲಿಳಿತಾ ಹೋಗ್ತಾರೆ ಕುಮಾರಸ್ವಾಮಿಗೆ, ಕುಮಾರಸ್ವಾಮಿ ಮೇಲೆ ಆತ ಒಂದು ಸೂಪರ್ CM ತರ ಎಲ್ಲರನ್ನೂ ಬೇಜಾರು ಮಾಡ್ತಾರೆ, ಎಲ್ಲಾ ಖಾತೆಗಳ ಕೈ ಹಾಕ್ತಾ ಇದಾರೆ. ಇವತ್ತು ಕಾಂಗ್ರೆಸ್ ಮಂತ್ರಿಗಳ ಖಾತೆಗಳ ಕೈ ಹಾಕ್ತಾ ಇದಾರೆ, ಅಲ್ಲಿ ಯಾವುದೇ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಆಗಿ ಬಿಡ್ತಾ ಇಲ್ಲ, ಯಾವುದೇ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋ ಅಧಿಕಾರಿ ಇವರೇ ಇಟ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಸೋದರ ಬಾಂಧವ್ಯ ಬಿಡಕ್ಕಾಗ್ತಾ ಇಲ್ಲ. ಈ ಕಡೆ ದೇವೇಗೌಡರು ಹೇಳ್ತಾರೆ, ಮಗನೇ ರೇವಣ್ಣ ಮೇಲೆ ಏನು ಮಾಡ್ಕೋಬೇಡ ಅಂತ. ದೇವೇಗೌಡರಿಗೆ ಪುತ್ರ ವಾತ್ಸಲ್ಯ, ಈ ಕಡೆ ಪಕ್ಷ ಉಳಿಸ್ಕೋಬೇಕು, ಈ ಕಡೆ ಕಾಂಗ್ರೆಸ್ ಸಮನ್ವಯ ಸಮಿತಿ ಅಧ್ಯಕ್ಷರು ನೂರಾರು ನಾಟಕ ಆಡ್ತಾ ಇದಾರೆ. ಈ ನಾಟಕದ ಪರಮಾವಧಿ ಅಂತಿಮ ಸ್ಫೋಟ ಆಗಿದೆ ಇದು. ಇವತ್ತೇನ್ ಕೊಡಗಿನಲ್ಲಿ ಮಳೆ ಸ್ಫೋಟ ಆಗಿ ಇವತ್ತು ಜನ ಇವತ್ತು ಕಲ್ಲೋಲ್ ಕಲ್ಲೋಲ್ ಆಗಿದೆಯೋ ಅದೇ ತರನೇ ಮನಸ್ಸಾಗಿದೆ ನಮ್ಮ ಸಿದ್ದರಾಮಯ್ಯನವರದು. ಸಿದ್ದರಾಮಯ್ಯನವರಿಗೆ ಯಾವುದೇ ಕಾರಣಕ್ಕೂ ಇವತ್ತು JDS ಅಧಿಕಾರದಲ್ಲಿ ಇರಬಾರ್ದು. ಆ ಅಧಿಕಾರದಿಂದ ಹೊರಗಡೆ ಬರಬೇಕಾದ್ರೆ ಇವತ್ತು ನಾನೇ ಒಂದು ಹೇಳಿಕೆ ಕೊಡೋಣ, ನಮ್ಮಲ್ಲಿರ್ತಕ್ಕಂಥ ಸಹ MLAಗಳು ಯಾರು ಧೈರ್ಯವಾಗಿ ನಾನು ಹೇಳೋ ರೀತಿ ಹೇಳಕ್ಕಾಗಲ್ಲ, ನಾನೇ ಹೇಳ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಇಕ್ಕಟ್ಟಿಗೆ ಸಿಕ್ಕೋ ಕೆಲಸ ಮಾಡ್ತಾ ಇದ್ದಾರೆ. ಆಪರೇಷನ್ ಹಸ್ತ ಶುರು ಮಾಡ್ತಾರ ಅಂತ ಹೇಳಿ ಧರ್ಮಸೇನ ಅವರು, ಆಪರೇಷನ್ ಹಸ್ತ ಶುರು ಮಾಡ್ತಾರ ಸಿದ್ದರಾಮಯ್ಯನವರು? ನೋಡಿ ಸರ್, JDS ಅನ್ನ ಚಿತ್ರ ಮಾಡೋ ಪ್ಲಾನ್ ಮಾಡಲ್ವಾ ಸಿದ್ದರಾಮಯ್ಯನವರು? ನೋಡಿ, ಈಗ ಧರ್ಮಸ್ಥಳದ ಇದರಲ್ಲೂ ಆದದಕ್ಕೂ ಕೂಡ ಕ್ಲಾರಿಫಿಕೇಶನ್ ಸಿದ್ದರಾಮಯ್ಯ ಸಾಹೇಬ್ರೆ ಕೊಟ್ಟಿದ್ದಾರೆ. ಇವತ್ತು ಕೂಡ ನೀವು ಬೇಕಾದ್ರೆ ಇನ್ನೊಂದು ಸರಿ ಹಾಕಿ ನೀವು ನೋಡಿ ಜನಕ್ಕೂ ತೋರಿಸಿ. ಅವ್ರು ಹೇಳಿರ್ತಕ್ಕಂಥದ್ದು ನಾನು ಮತ್ತೆ ಜನ ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ಮಾಡಿದ್ರು, ಆದ್ರೆ ನನ್ನ ವಿರೋಧಿಗಳು ಅಂತ ನನ್ನ ಮಾತನ್ನ ಹೇಳಿದ್ದಾರೆ. ವಿರೋಧಿಗಳಿಂದ ನನಗೆ ಹಿನ್ನಡೆ ಆಯಿತು ಅಂತಕ್ಕಂಥ ಮಾತನ್ನ ವಿರೋಧಿಗಳು ಅಂತ ಯಾರು ಅಂತ ಹೇಳಿದ್ರೆ, ಇವತ್ತು BJP ಒಂದು ರಾಷ್ಟ್ರ ಪಕ್ಷ ಆದರೂ ಕೂಡ ಸ್ವಂತ ನೆಲೆ ಮೇಲೆ ಅವ್ರು ಹೋಗ್ಲಿಲ್ಲ, ಅವರು JDS ಅವ್ರನ್ನ ನಂಬ್ಕೊಂಡು ಈ ಚುನಾವಣೆಯಲ್ಲಿ ಅಧಿಕಾರ ಸಿಗುತ್ತೆ ಕೆಲಸ ಮಾಡೋಣ ಎಂದುಕೊಂಡಿದ್ದೆ, ಕಾರ್ಯ ಹಂತ ಹಂತವಾಗಿ ಮಾಡಬೇಕು ಅಂತ ಹೇಳಿ ಮಾರ್ಮಿಕವಾಗಿ ಮಾತನಾಡ್ತಾರೆ ಸಿದ್ದರಾಮಯ್ಯನವರು. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹಾಡ್ಯದಲ್ಲಿ, ಸೋತಿದ್ದೇವೆ ನಾವು, ಎದೆಗುಂದಲ್ಲ ಹೆದರಲ್ಲ, ಯಾವತ್ತೂ ಹೆದರಿ ನಾವು ಕುಳಿತುಕೊಂಡೇ ಇಲ್ಲ, ರಾಜಕಾರಣದಲ್ಲಿ ಹೆದರ್ಕೊಳ್ಳಬಾರದು, ರಾಜಕಾರಣದಲ್ಲಿ ಬದಲಾವಣೆ ಆಗಲೇಬೇಕು, ಬದಲಾವಣೆ ಆಗುತ್ತೆ. ಚಕ್ರ ಉರುಳಿದ್ರೆ ಮೇಲ್ಗಡೆ ಇರೋ ಕೆಳಗಡೆ ಬರಬೇಕು, ಕೆಳಗಡೆ ಇರೋ ಮೇಲ್ಗಡೆ ಹೋಗ್ಬೇಕು. ಏನ್ ಅರ್ಥ ಇದಕ್ಕೆಲ್ಲ? ಈಗ ಅವ್ರು ಹೇಳಿರೋದು ಇವತ್ತಿಗೆ ಏನ್ ಹೇಳಿಲ್ಲ, ಐದು ವರ್ಷಕ್ಕೆ ಚುನಾವಣೆ ಬರ್ತದೆ, ಐದು ವರ್ಷಕ್ಕೆ ಚುನಾವಣೆ ಬರಲ್ವಾಗಿದ್ರೆ ಚುನಾವಣೆಯನ್ನ ಮೈಂಡಲ್ಲಿ ಇಟ್ಕೊಂಡು ಮಾತಾಡಿದಾರ? ಹೌದು, ಕಾರ್ಯಕರ್ತರ ಲೋಕಸಭಾ ಚುನಾವಣೆ ಒಳಗಡೆನೆ ಮುಗಿಸುವ ಮಾತನಾಡಿದಾರ.